ಸೊ ಸಿದ್ದರಾಮಯ್ಯವ್ರ ಮುಂದಿರತಕ್ಕಂಥ ಸವಾಲುಗಳು ಕೋಲಾರ ಪಿಚ್ನಲ್ಲಿ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥ ಆತಂಕ ಏನು ಸಿದ್ದರಾಮಯ್ಯವರಿಗೆ ಮುಂದಿನ ಹಾದಿ ಸುಲಭನಾ ಕಷ್ಟನಾ ಅಂತಕ್ಕಂಥ ಪ್ರಶ್ನೆ ಇನ್ನೂ ರಾಜಕೀಯ ವಲಯದಲ್ಲಿ ಈ ಚರ್ಚೆಗಳು ಜೋರಾಗ್ತಾ ಹೋಗುತ್ತೆ ಯಾಕೆಂದರೆ ಇಲ್ಲಿ ತನಕ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದೇ ಒಂದು ರೀತಿ ಡೌಟ್ ಇತ್ತು ಮಾಡ್ತಾರಾ ಇಲ್ವಾ ಅಂತ ನೋಡಿ ಕ್ಯಾಸ್ಟ್ ಪಾಲಿಟಿಕ್ಸ್ ನೋಡ್ಬಿಟ್ರೆ ಮತಗಣಿತವನ್ನು ನೋಡೋದಾದರೆ ಎಲ್ಲಿ ಇರ್ತಕ್ಕಂಥ ಒಟ್ಟು ಮತದಾರರ ಸಂಖ್ಯೆನೇ ಎರಡು ಲಕ್ಷ ಇಪ್ಪತ್ತ ಐದು ಸಾವಿರ ಅಂತ ಅನ್ಕೊಳ್ಳ ಅದರಲ್ಲಿ ಕುರುಬ ಸಮುದಾಯ ಸಿದ್ದರಾಮಯ್ಯವರು ಪ್ರತಿನಿಧಿಸುವ ಸಮುದಾಯ ಇಪ್ಪತ್ತೆಂಟು ಸಾವಿರ ಓಟರ್ಸ್ ಇದ್ದಾರೆ ಕುರುಬ ಸಮುದಾಯದವರು ಇಪ್ಪತ್ತೆಂಟು ಸಾವಿರ ಇದ್ದಾರೆ ವರ್ತೂರು ಪ್ರಕಾಶ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ರೆ ಅವರು ಕೂಡ ಕುರುಬ ಸಮುದಾಯದವರೇ ಇನ್ನು ಒಕ್ಕಲಿಗ ನಲವತ್ತು ಸಾವಿರ ಮತಗಳು ಬರ್ತವೆ ಕೋಲಾರದಲ್ಲಿ ಒಕ್ಕಲಿಗ ಮತಗಳು ಈಗ ಸಿದ್ಧ ಕುಮಾರಸ್ವಾಮಿ ಅವರು ಈ ಓಟ್ಗಳನ್ನ ಎಷ್ಟು ಕೀಳ್ತಾರೆ ಅಂತಕ್ಕಂಥ ಒಂದು ಆತಂಕ ಇದೆ ಮುಸ್ಲಿಂ ಓಟು ಐವತ್ತೊಂದು ಸಾವಿರ ಮುಸ್ಲಿ ಇದು ಇದ್ರ ಬಗ್ಗೆ ಬಹಳವಾದ ನಂಬಿಕೆ ಇದೆ ಸಿದ್ದರಾಮಯ್ಯವರಿಗೆ ಇನ್ನು ದಲಿತ ಸಮುದಾಯದವ್ರದ್ದು ನಲವತ್ತೊಂಬತ್ತು ಸಾವಿರ ಓಟ್ ಅದೇ ಹೇಳಿದ್ನಲ್ಲ ಅಹಿಂದ ಮತಗಳೇ ಒಂದೂವರೆ ಲಕ್ಷ ಬರುತ್ತಿಲ್ಲಿ ಇನ್ನು ಎಸ್ ಟಿ ಹನ್ನೊಂದು ಸಾವಿರ ಇದ್ದಾರೆ ಬ್ರಾಹ್ಮಣರು ಒಂದು ಐದು ಸಾವಿರ ಇದ್ದಾರೆ ಇತರೆ ಜಾತಿಗಳು ಸಣ್ಣ ಪುಟ್ಟ ಜಾತಿಯವರೊಂದು ಮೂವತ್ತೊಂಬತ್ತು ಸಾವಿರ ಒಟ್ಟು ಎರಡು ಕಾಲು ಲಕ್ಷ ಅನ್ಕೊಳ್ಳೋಣ ಈ ಎರಡೂ ಕಾಲ್ ಲಕ್ಷದಲ್ಲಿ ಒಂದೂವರೆ ಲಕ್ಷಕ್ಕಿಂತಲೂ ಹೆಚ್ಚು ಮತಗಳು ಅಹಿಂದ ಮತಗಳಿರೋದ್ರಿಂದ ಇದು ನನ್ನ ಪರವಾಗಿ ಬೀಳುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ಯಾರು ಸಿದ್ದರಾಮಯ್ಯನವರು ಹಾಗಾದರೆ ಸಿದ್ದರಾಮಯ್ಯವರಿಗೆ ಸವಾಲೇ ಇಲ್ವಾ ಗೆಲುವು ತುಂಬ ಈಸಿನ ಅಂದರೆ ಸವಾಲುಗಳು ಇದೆ ಜಾತಿ ಸಮೀಕರಣದಲ್ಲಿ ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗಬೇಕು ಇವರು ಒಂದು ಸಮುದಾಯದ ಪರ ಅಂತ ಇನ್ನೊಂದು ಸಮುದಾಯಕ್ಕೆ ಕನ್ನಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಜಾತಿ ಸಮೀಕರಣದಲ್ಲಿ ಒಕ್ಕಲಿಗರು ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಈಗಾಗಲೇ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ದಾರೆ ಯಾರಾದರೂ ಕೋಲಾರದಲ್ಲಿ ನಿಲ್ಲಿ ನಾನು ಕ್ಯಾಂಡಿಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ ನಮ್ಮವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೆಚ್ ಡಿ ಕೆ ಹಠಕ್ಕೆ ಬಿದ್ದು ಕೋಲಾರ ಪ್ರಚಾರಕ್ಕೆ ಬಂದರೆ ಒಕ್ಕಲಿಗರ ಮತಗಳು ಇವ್ರ ಪರ ಬರದೇ ಇರಬಹುದು ಒಕ್ಕಲಿಗರ ಮತಗಳೆಲ್ಲವೂ ಕೂಡ ಜೆ ಡಿ ಎಸ್ ಕಡೆ ತಿರುಗಿಬಿಟ್ರೆ ಇವ್ರಿಗೆ ಸ್ವಲ್ಪ ಕಷ್ಟ ಯಾಕೆಂದರೆ ನಲವತ್ತು ಸಾವಿರ ವೋಟರ್ಸ್ ಇದ್ದಾರೆ ಇನ್ನು ಮುಸ್ಲಿಂ ಸಮುದಾಯ ಐವತ್ತು ಸಾವಿರ ಇದೆ ಆದರೂ ವಿಭಜನೆಯ ಆತಂಕ ಇದೆ ಯಾಕೆ ಅಂದರೆ ಸಿ ಎಮ್ ಇಬ್ರಾಹಿಂ ಹೋಗ್ತಾರೆ ಜೆ ಡಿ ಎಸ್ನಿಂದ ಅವರೊಂದಷ್ಟು ಓಟು ನೋಡಿ ಇವಾಗ ಕಣದಲ್ಲಿ ಎಸ್ ಡಿ ಪಿ ಐನವ್ರು ನಿಲ್ಬೋದು ಆಮ್ ಆದ್ಮಿ ಪಕ್ಷದವ್ರು ನಿಲ್ಬೋದು ಒ ವೈ ಸಿ ಪಾರ್ಟಿ ಎಮ್ ಐ ಎಮ್ ಅವ್ರು ನಿಲ್ಬೋದು ಇವರೆಲ್ಲರೂ ಮುಸ್ಲಿಂ ಓಟನ್ನು ಡಿವೈಡ್ ಮಾಡ್ತಾರೆ ಅಂತಕ್ಕಂಥ ಆತಂಕ ಇದೆ ಜೊತೆಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರಿರೋ ಕಾರಣಕ್ಕೆ ಮತ ವಿಭಜನೆಯ ಆತಂಕ ಕೂಡ ಇದೆ ಸೊ ಹಾಗಾಗಿ ಅದು ಒಂದು ಕಡೆ ಕಷ್ಟ ಇನ್ನು ಕುರುಬರ ಮತಕ್ಕೆ ಬರೋದಾದರೆ ವರ್ತೂರು ಪ್ರಕಾಶ್ ಅವರ ಸ್ಪರ್ಧೆಯಿಂದ ಕುರುಬರ ಮತ ಬ್ಯಾಂಕ್ ಛಿದ್ರವಾಗುವ ಆತಂಕ ಇದೆ ಈಗಾಗಲೇ ಅವ್ರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಂದರೆ ನನ್ನ ಗೆಲುವು ಈಸಿ ಎಂದಿದ್ದಾರೆ ಗೊತ್ತಿಲ್ಲ ಅದು ಯಾವ ರೀತಿ ಬದಲಾಗುತ್ತೆ ಅಂತ ಅಲ್ಲಿಗೆ ಕುರುಬರ ಮತಗಳು ಒಡಿಬಹುದು ಮುಸ್ಲಿಮರ ಮತಗಳು ಒಡಿಬಹುದು ಒಕ್ಕಲಿಗರ ಮತಗಳು ಒಡಿಬಹುದು ಮೂರು ಪ್ರಬಲ ಸಮುದಾಯದ ಮತಗಳು ಒಡೆದ್ರೆ ಆಗ ಅದು ಸಿದ್ದರಾಮಯ್ಯನವರ ಕ ಪರವಾಗಿ ಬರ್ತಕ್ಕಂಥ ಮತಗಳ ಸಂಖ್ಯೆ ಕಡಿಮೆ ಆಗಬಹುದು ಈ ಆತಂಕ ಈ ಸವಾಲುಗಳನ್ನು ಮೆಟ್ಟಿ ನಿಂತು ಸಾರಾ ಸಗಟಾಗಿ ಕುರುಬರ ಮತಗಳು ಯಾಕೆಂದರೆ ನಿನ್ನೆ ಅಲ್ಲಿ ಆ ಭಾಗದ ಕುರುಬರ ಸಂಘದ ಕುರುಬರ ಸಮುದಾಯದವರು ಎರಡು ಬಣ ಆದಂಕ ಕಾಣಿಸ್ತು ಒಬ್ಬರು ಸಿದ್ದರಾಮಯ್ಯವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಒಬ್ಬರು ವರ್ತೂರು ಪ್ರಕಾಶ್ಗೆ ಬೆಂಬಲ ಕೊಡ್ತೀವಿ ಅಂತ ಹೀಗಾಗ್ಬಿಟ್ರೆ ಕುರುಬರ ಮತಗಳು ಒಡೆದು ಹೋಗುತ್ತೆ ಮುಸಲ್ಮಾನ ಮತಗಳು ಒಡೆದು ಹೋಗುತ್ತೆ ಒಕ್ಕಲಿಗ ಮತಗಳು ಒಡೆದು ಹೋಗುತ್ತೆ ಜೆ ಡಿ ಎಸ್ ಅವರು ಕೂಡ ತುಂಬ ಪ್ರಯತ್ನ ಪಡ್ತಾರೆ ಗೆಲ್ಲೋದಕ್ಕೆ ಓಕೆ ಹಾಗಾದರೆ ವರ್ತೂರು ಪ್ರಕಾಶ್ ಅವರು ಈ ಹಿಂದೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದರು ಅವರ ಗೆಲುವು ತುಂಬಾ ಸುಲಭ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ರು ಏನ್ ಮಾತನಾಡಿದ್ರು ಅಂತಕ್ಕಂಥದನ್ನ ಸರ್ತಿ ನೆನೆಸ್ಕೊಳ್ಳೋಣ ಇವಾಗ ಅಂದ್ರೆ ಅಹಿಂದ ಅಹಿಂದ ದೊಡ್ಡ ವೋಟ್ ಬ್ಯಾಂಕ್ ಇದೆ ಇಲ್ಲಿ ಅದು ಕೈ ಹಿಡಿಯುತ್ತೆ ಅವ್ರು ಗೆಲ್ತಾರೆ ಅನ್ನುವಂಥದ್ದು ಮಾತಿಗರು ಅದು ಏನಿದ್ರು ದಾವಣಗೆರೆಯಿಂದ ಆಚೆ ಕಡೆ ಕಳೆದ ಇಪ್ಪತ್ತೈದು ವರ್ಷ ಅಹಿಂದ ಅಂತೇಳಿ ಬಾಗಲಕೋಟೆ ಬೆಳಗಾಮು ಹಾವೇರಿ ಗದಗ ಆ ಭಾಗದಲ್ಲಿ ನಮ್ಮ ಸಮಾಜದವ್ರಿಗೆಲ್ಲ ಸ್ವಲ್ಪ ನಂಬಿಸಿ ಸಿದ್ದರಾಮಯ್ಯ ಜನ ಸೇರೋರು ಒಂದು ಲಕ್ಷ ಎರಡು ಲಕ್ಷ ಜನ ಈಗೆಲ್ಲ ನಮ್ಮವರು ಎಲ್ಲ ಹುಷಾರಾಗ್ಬಿಟ್ಟವ್ರು ಈಗ ಯಾರು ಅದು ಏನಿದ್ರು ಉತ್ತರ ಕರ್ನಾಟಕದಲ್ಲಿ ನಾಟ ನಡೆಯೋದು ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಚಾಮುಂಡೇಶ್ವರಿನಲ್ಲಿ ಮೂವತ್ತು ಸಾವಿರದಲ್ಲಿ ಸೋತವ್ರೆ ಎಲ್ಲಿ ಕೂಡ ನೆಲೆ ಇಲ್ಲ ಅವ್ರಿಗೆ ಏನಾದ್ರು ವರ್ತುರ್ ಪ್ರಕಾಶ್ ಅವರಿಗೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಬಂದು ಸ್ಪರ್ಧೆ ಮಾಡಿದಾಗ ಅವ್ರನ್ನೇನಾದ್ರು ಸೋಲಿಸ್ಬಿಟ್ರೆ ಸಮುದಾಯಕ್ಕೆ ನಾನೇ ನಾಯಕ ಅನ್ನುವಂಥ ಫೀಲ್ ಇದೆಯಾ ನಿಮಗೆ ನಾನು ಯಾವಾಗಲೂ ಹತ್ತು ವರ್ಷಕ್ಕೆ ಮುಂಚೆನೇ ನಾನು ನಾಯಕ ಆಗಿಬಿಟ್ಟಿದ್ದೀನಿ ಆದರೆ ಇವತ್ತು ನನ್ನ ಮೇಲೇನೆ ಸವಾರಿ ಮಾಡೋಕ್ಕೆ ಬರ್ತಾವ್ರೆ ಅವ್ರಿಗೆ ಅಹಿಂದ ಜನ ನಮ್ಮ ಸಮಾಜ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸ್ತಾರೆ ಸರ್ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಹಿಂದ ನಾಯಕ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ಹೋದ್ರು ನಿಲ್ತಾರೆ 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 ಗೆಲ್ತಾರೆ ಅಂತ ಅವ್ರು ಬೆಂಬಲಿಗರು ಹೇಳ್ತಾ ಇದ್ದಾರೆ ಅದೇ ರೀತಿ ಅವರು ಕೋಲಾರಕ್ಕೆ ಬರ್ತಾರೆ ಕೋಲಾರಕ್ಕೆ ಬಂದರೆ ಈಸಿ ಟಾಸ್ಕ್ ಅಂತ ಇದ್ದಾರೆ ರಮೇಶ್ ಕುಮಾರ್ ಎನ್ ಟೀಮ್ ಎಲ್ಲ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿದ್ರೆ ವರ್ಣ ಬಿಟ್ಟು ಚಾಮುಂಡಿಗೆ ಹಾಕ್ಬೋದ್ರು ಚಾಮುಂಡಿನಲ್ಲಿ ಸೋತು ಬಾದಾಮಿಗೆ ಹಾಕೋದ್ರು ಬಾದಾಮಿ ಬಿಟ್ಟು ಕೋಲಾರಿಗೆ ಹಾಕ್ಬತ್ತವ್ರೆ ಅವ್ರು ಹೆಂಗೆ ಮಾಸ್ ಲೀಡರ್ ಹಾಕ್ತಾರೆ ಟೋಟಲ್ ಅಟ್ಟನ್ ಫೈಲೂರ್ ಸಿದ್ದರಾಮಯ್ಯ ನೂರಕ್ಕೆ ನೂರು ಈಗ ನಿಮ್ಮ ಸಮುದಾಯದವರು ಬಂದು ಇಲ್ಲಪ್ಪ ನಮ್ಮ ಸಮುದಾಯದವರು ಒಂದ್ಸರಿ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಇದೆ ಸರಿ ಹೊರ್ತೂರ್ ಪ್ರಕಾಶ್ ಅವರೇ ಈ ಸರಿ ತಾವು ಸ್ಟೆಪ್ ಬ್ಯಾಕ್ ಆಗಬೇಕಂದ್ರೆ ಸಿದ್ದರಾಮಯ್ಯನವರು ಮಾಸ್ ಲೀಡ್ರ್ ಅಂತ ಆಗ್ಲಿ ತಾವು ಹೇಳಿದ್ರಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೂ ಚಾಮುಂಡೇಶ್ವರಿ ಕ್ಷೇತ್ರ ಸೂಕ್ತ ಅಲ್ಲಿ ಜಿ ಟಿ ಎದುರಿಸಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಕೋಲಾರ ಬಂದ್ರೆ ಆಗೋದಿಲ್ಲ ಪ್ರಕಾಶ್ ಹೋಗ್ತಾರೆ ಸೋಲ್ತಾರೆ ಅಲ್ಲಿ ಜಿ ಟಿ ದೇವೇಗೌಡರ ಮುಖ್ಯಮಂತ್ರಿ ಆಗ್ಬೋದು ಚಾಮುಂಡಿ ಆಶೀರ್ವಾದ ಕೋಲಾರಕ್ಕೆ ಬಂದ್ರೆ ಅವ್ರಿಗೆ ರಾಜಕೀಯ ಅಂತ್ಯ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಕುರುಬರು ಸಂಘಟನೆ ಮಾಡಿಲ್ಲ ಕುರುಬು ಪರವಾಗಿ ಧ್ವನಿನೂ ಎತ್ತಿಲ್ಲ ಹಂಗಿದ್ದಿದ್ರೆ ಇವಾಗ ಯಾವಾಗ ನಮ್ಮ ಸಮಾಜ ಎಷ್ಟಿಗೆ ಸೇರಿಸ್ಬೋದಾಗಿತ್ತು ಯಾವ್ದು ಕೂಡ ಮಾಡಿಲ್ಲ ಸುಮ್ಮನೆ ಹೆಸರು ಅಹಿಂದ ನಾಯಕರಷ್ಟೇ ಅವ್ರು ಮಾಡಿರೋದೆಲ್ಲ ಮೇಜರ್ ಕಮ್ಯುನಿಟಿಗೇನೆ ಬೇರೆ ಯಾರಾದರೂ ಬೆಂತ್ ತಟ್ಟಿದಾರ ನಿಮಗೆ ಸಿದ್ದರಾಮಯ್ಯ ಬಂದರೆ ನಾನು ನಿಮ್ ಜೊತೆ ಕೆಸ್ಕೆ ಪ್ರಕಾಶ್ ನುಗ್ಗಿ ಮುಂದೆ ಅಂತ ಅದೆಲ್ಲ ಕೂಡ ನಿಮ್ಮ ಮುಂದೆ ವಿಚಾರಗಳೆಲ್ಲ ಮುಂದಿನ ದಿನಗಳಲ್ಲಿ ಅವೆಲ್ಲ ಗೊತ್ತಾಗುತ್ತೆ ಬಂದರೆ ನಿಮಗೆ ಯಾವುದೇ ಭಯ ಭೀತಿ ಆತಂಕ ಇಲ್ಲ ನೂರಕ್ಕೆ ನೂರು ಇಲ್ಲ ಧೈರ್ಯವಾಗಿ ಎದುರಿಸ್ತೀನಿ ಧೈರ್ಯವಾಗಿ ಗ್ಯಾರಂಟಿ ನೂರಕ್ಕೆ ನೂರು ಐವತ್ತು ಸಾವಿರ ಓಟರ್ ಗೆಲ್ತೀನಿ ಐವತ್ತು ಸಾವಿರ ಲೀಡರ್ ಲೀಡ್ ಸಿದ್ದರಾಮಯ್ಯ ಬಂದರೂ ಕೂಡ ಯಾರೇ ಯಾರ ಸಿದ್ದರಾಮಯ್ಯ ಅಂತಲ್ಲ ಯಾರು ಕೂಡ ಐವತ್ತು ಸಾವಿರದಲ್ಲಿ ನೀವು ಹೇಳ್ತೀರ ಸಿದ್ದರಾಮಯ್ಯ ಲೆಕ್ಕಕ್ಕೆ ಇಲ್ಲ ಮೂರನೇ ಪ್ಲೇಸ್ ಥರ್ಡ್ ಪ್ಲೇಸ್ ಹೌದು ನೀವು ಪ್ರಕಾರ ಚಾಮುಂಡೇಶ್ವರಿ ಬೇರೆ ಆದ ದೊಡ್ಡ ಆಗುತ್ತೆ ಇಲ್ಲಿ ಜಾಸ್ತಿ ಜಾಸ್ತಿ ವರ್ತೂರು ಪ್ರಕಾಶ್ ಅವರ ಆತ್ಮವಿಶ್ವಾಸದ ಮಾತುಗಳು ಒಂದು ಕಾಲದಲ್ಲಿ ಸಿದ್ದರಾಮಯ್ಯವರ ಶಿಷ್ಯ ಇವತ್ತೊಂದು ದಿನ ಸಿದ್ದರಾಮಯ್ಯವ್ರನ್ನ ಎದುರಿಸ್ತೀನಿ ಅವ್ರನ್ನ ಮೂರನೇ ಪ್ಲೇಸಿಗೆ ತಳ್ತೀನಿ ಅಂತ ವರ್ತೂರು ಪ್ರಕಾಶ್ ಅವರು ಬಹಳ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಇದನ್ನು ಕೂಡ ಹೇಗೆ ಸಿದ್ದರಾಮಯ್ಯವರು ಎದುರಿಸ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ